ಅಲ್ಲ, ಈಗ ನಾನು ನಿನ್ನೆ ದೇವದಾಸಿಯವರು ಸಹ ನನ್ನ ಜೊತೆ, ಅವರಷ್ಟು ಜನ ಅವರನ್ನು ಕರೆಸಿದ್ರು, ಅವ್ರ ಜೊತೆ ಸಹ ನಾನು ಮಾತಾಡಿದೆ. ನಮ್ಮ ಸಿ ಮೊದಲಿಗೆ ಅರಿವು, ಈಗ ನಾನು ನಮ್ಮ ನಿರ್ಭಯ ಲೀಗಲ್ ಅಡ್ವೈಸರು, ನಮ್ಮ ನಿರ್ಭಯ ಅನ್ನೋದು ನಿಮಗೆಲ್ಲರಿಗೂ ಗೊತ್ತು. ಸೊ ಅವಳಿಗೆ ನಾನು ಕೇಳಿದಾಗ ಆ ಲೆಟ್ರ್ ನೀವು ನೋಡಿಬಿಟ್ರೆ ಶಾಕಿಂಗ್ ಆಗುತ್ತೆ. 90 ಅತ್ಯಾಚಾರ ಆಗಿರುವಂಥ ಕೇಸಸ್ಸು 2023-24 23-24 90 ಬೆಳಗಾಂ ಜಿಲ್ಲೆಯ 90 ಜನ ಬಡಿ ಇಲ್ಲಿ ಬಂದಿರೋದು, ಅವ್ರಿಗೆ ಗಮನಕ್ಕೆ ಬಂದಿರೋದು ಅಂದರೆ ಇದು ಸಣ್ಣ ಅಂಕಿ ಅಲ್ಲ. ನಾಳೆ ರಿವ್ಯೂ ಮಾಡಿದ್ಮೇಲೆ ಹೇಳ್ತೀನಿ ನಿಮಗೆ, ಅದನ್ನೆಲ್ಲ ತೊಗೊಂಬರಕ್ಕೆ ಹೇಳಿದ್ದೀನಿ. ಅದೇ ನಾನು ಹೇಳ್ತಾ ಇದ್ದೀನಲ್ಲ, ಸಿ ನಾನು ಮೊದಲಿಗೆ ನಾನು ಹೇಳ್ತಾ ಇದ್ದೀನಲ್ಲ, ಅರಿವಿನ ಕೊರತೆ. ನಾನು ಎಲ್ಲೇ ಹೋಗಲಿ, ನೀವು ಕಾಲೇಜ್ ಮಕ್ಕಳನ್ನ ಮಾತಾಡಿಸಿ, ನೀವು ಯಾರನ್ನಾರೂ ಮಾತಾಡಿಸಿ, ಅವ್ರಿಗೇನೂ ಗೊತ್ತಿಲ್ಲ. ನೀವು ಮಹಿಳೆಯರನ್ನ ಮಾತಾಡಿಸಿ, ನಮ್ಮ ಆಶಾ ಕಾರ್ಯಕರ್ತೆಯರನ್ನ ಮಾತಾಡಿಸಿ, ನೀವು ಅಂಗನವಾಡಿ ಟೀಚರ್ಸ್ನ ಮಾತಾಡಿಸಿ, ನಮ್ಮ ಸದ್ಯ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಹೆಣ್ಣುಮಕ್ಕಳನ್ನು, ಮಹಿಳೆಯರನ್ನ ನೀವು ಮಾತಾಡಿಸಿ. ಅವರಿಗೆ ಅರಿವು ಗೊತ್ತಿಲ್ಲ, ಅವರಿಗೆ ಕಾನೂನು ಏನನ್ನೋದು ಗೊತ್ತಿಲ್ಲ, ನಮ್ಮ ಹಕ್ಕುಗಳಿಗೆ ನಾವು ಹೆಂಗೆ ಹೋರಾಡಬೇಕು ಅನ್ನೋದು ಗೊತ್ತಿಲ್ಲ. ಮೊದಲಿಗೆ ಅರಿವನ್ನು ತರೋಣ, ಹೋರಾಟದ ಮನೋಭಾವವನ್ನು ಅವರಲ್ಲಿ ಬಿತ್ತೋಣ, ಆಮೇಲೆ ತನ್ನಷ್ಟಕ್ಕೆ ತಾನೇ ಕ್ರೈಮ್ ರೇಟ್ಸ್ ಕಡಿಮೆ ಆಗುತ್ತೆ. ಇದು ಮೊದಲಿಗೆ ನಾವು ಮಾಡಬೇಕಾಗಿರೋ ಕರ್ತವ್ಯ.